ಎಲ್ಲರಿಗೂ ನಮಸ್ಕಾರ, ಸಭಿರುಚಿಗೆ ಸ್ವಾಗತ. ನಾನಿವತ್ತು ಬೆಳಿಗ್ಗೆ ಟಿಫನ್ಗೆ ಸೂಪರ್ ಆಗಿರುವಂತ ರೆಸಿಪಿ ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಇವತ್ತು ಒತ್ತು ಶಾವಿಗೆ ಮಾಡ್ತಾ ಇರೋದು. ಈಸಿಯಾಗಿ ಈ ಒಂದು ರೆಸಿಪಿಯನ್ನು ನಾವು ಮಾಡ್ಕೋಬಹುದು. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿದ್ದಾಗಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ಒಂದು ಕಪ್ಪು ಆಗುವಷ್ಟು ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಲ್ಲ, ಇದೇ ಈ ಅಕ್ಕಿ ಹಿಟ್ಟನ್ನು ನಾನು ಡೈರೆಕ್ಟಾಗಿ ಈ ಬಾಂಡ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದರಲ್ಲೇ ಇದೇ ಕಪ್ಪಲ್ಲಿ 1.5 ಕಪ್ಪು ಆಗುವಷ್ಟು ನೀರನ್ನು ಸೇರಿಸ್ಕೋಬೇಕು. ನೀರು ತಣ್ಣೀರನ್ನೇ ಹಾಕ್ಕೋಬೇಕು. ಬಿಸಿಗಿರೋ ನೀರು, ಬೆಚ್ಚಿಗಿರೋ ನೀರು ಆ ಥರ ಎಲ್ಲ ಏನು ಬೇಡ. ತಣ್ಣೀರನ್ನೇ ಹಾಕ್ಕೊಂಡು ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು 1.5 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡಾದ್ಮೇಲೆ ಇದು ಗಂಟಿಲ್ಲದ ರೀತಿಯಲ್ಲಿ ಚೆನ್ನಾಗಿ ಇದನ್ನು ಈ ಥರ ಕಲಸ್ಕೋಬೇಕು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೋಡಿ ಇದನ್ನು ಚೆನ್ನಾಗಿ ಈ ಥರ ಕಲಸ್ಕೊಳ್ತಾ ಇದ್ದೀನಿ. ನೋಡಿ, ಗಂಟಿ ಇರಬಾರ್ದು, ನೀಟಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲೇ ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಾಡೋದ್ರಿಂದ ಇದು ನೀಟಾಗಿ ಬೇಯುತ್ತೆ, ಅದಕ್ಕೋಸ್ಕರ ಈ ಥರನೇ ಮಾಡ್ಕೋಬೇಕು. ನಾವು ಇನ್ನೊಂದು ಥರನೂ ಬಿಸಿ ನೀರಿಗೆ ಹಾಕಿ ಕೂಡ ಮಾಡ್ಕೋಬೋದು, ಆದರೆ ಇದು ಅದಕ್ಕಿಂತಲೂ ತುಂಬಾ ಸುಲಭವಾಗಿ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನು ಚೆನ್ನಾಗಿ ಇದನ್ನು ಗಂಟಿಲ್ಲದ ರೀತಿಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಇವಾಗ ನಾನು ಇದನ್ನು ಸ್ಟವ್ ಮೇಲೆ ಇಟ್ಕೊಳ್ತೀನಿ. ಇವಾಗ ಇಲ್ಲಿ ಸ್ಟವನ್ನು ಆನ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಕೈ ಬಿಡೋದೇ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು. ಉರಿಯನ್ನು ನೀವು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಳ್ಳಿ, ಆವಾಗ ಇದು ಚೆನ್ನಾಗಿ ಬೇಯುತ್ತೆ. ನೋಡಿ, ಇಲ್ಲಿ ಇದು ತಿಕ್ಕಾಗಿ ಬರ್ತಾ ಇದೆ. ಈ ಸಮಯದಲ್ಲಿ 1 ಟೇಬಲ್ಸ್ಪೂನ್ ಆಗುವಷ್ಟು ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಕಲಸ್ಕೊಳ್ಳೋಣ. ಇವಾಗ ಈ ಎಣ್ಣೆ ಎಲ್ಲ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಆಗುತ್ತೆ. ಎಣ್ಣೆ ಹಾಕೋದ್ರಿಂದ ನಮಗೆ ಚೆನ್ನಾಗಾಗುತ್ತೆ. ಇದು ಎಣ್ಣೆನೇ ಹಾಕ್ಕೊಂಡು ಮಾಡೋದ್ರಿಂದ ನಮಗೆ ಇಲ್ಲಿ ತಳ ಕೂಡ ಅದು ಮೆತ್ಕೊಳ್ಳೋದಿಲ್ಲ, ನೀಟಾಗಿ ತಳದಿಂದ ಬಿಟ್ಕೊಂಡು ಬಂದ್ಬಿಡುತ್ತೆ. ನೋಡಿ, ಇವಾಗ ಈ ಥರ ಆಗಬೇಕು. ನೋಡಿ, ಮುಟ್ಟಬೇಕಾದ್ರೆ ಕೈಯಲ್ಲಿ ಮೆತ್ಕೋಬಾರ್ದು, ಆ ಥರ ಮಾಡ್ಕೋಬೇಕು. ಇವಾಗ ಇದನ್ನು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಇದೇ ಪಾತ್ರೆಯಲ್ಲೇ ನೀವು ಬಿಡೋಕ್ಕೆ ಹೋಗ್ಬಾರ್ದು, ಇದನ್ನು ಇನ್ನೊಂದು ಪಾತ್ರೆಯಲ್ಲಿ ನೀವು ಹಾಕಿ ಇಡಬೇಕು. ಯಾಕಂದರೆ ಆ ಪಾತ್ರೆ ಬಿಸಿ ಇರುತ್ತಲ್ಲ, ಇನ್ನೂ ನಮಗೆ ಹಿಟ್ಟಿಲ್ಲಿ ಡ್ರೈ ಆಗಿ ಸಿಗುತ್ತೆ. ಅದಕ್ಕೋಸ್ಕರ ಬೇರೆ ಪಾತ್ರೆಗೆ ಹಾಕಿ ಇದನ್ನು ಮುಚ್ಚಳ ಮುಚ್ಚಿ ಇದನ್ನು ತಣ್ಣಗೆ ಮಾಡ್ಕೋಬೇಕು. ಒಂದು 5 ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಹಾಗೆ ಇಟ್ಬಿಡೋಣ. ಪೂರ್ತಿಯಾಗಿ ತಣ್ಣಗಾಗೋದು ಬೇಡ. ಇದು ನಾನು ಇಲ್ಲಿ ಒತ್ತು ಶಾವಿಗೆಗೆ ನೋಡಿ ಇದನ್ನು ತಗೊಂಡಿದ್ದೀನಿ. ನಾವು ಸೇವ್ ಎಲ್ಲ ಮಾಡ್ತೀವಿ ನೋಡಿ, ಈ ಥರದ್ದು ಇದನ್ನು ತಗೊಂಡಿದ್ದೀನಿ. ಇದರೊಳಗಡೆ ಸ್ವಲ್ಪ ಎಣ್ಣೆಯನ್ನು ಚೆನ್ನಾಗಿ ಹಚ್ಕೊಂಡು ಇದನ್ನು ಇದರೊಳಗಡೆ ಹಾಕ್ಕೊಂಡು ನಾವು ಈ ಥರ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯನ್ನು ಮೊದಲಿಗೆ ಹಚ್ಕೊಳ್ಳೋಣ. ಇವಾಗ ನೋಡಿ, ಇದಕ್ಕೆ ಚೆನ್ನಾಗಿ ಎಣ್ಣೆಯನ್ನು ಸವರ್ಕೋಬೇಕು. ನಾವು ಎಲ್ಲ ಕಡೆ ನೀಟಾಗಿ ಇದನ್ನು ಎಣ್ಣೆಯಲ್ಲಿ ಸವರ್ಕೋಬೇಕು. ಎಣ್ಣೆಯನ್ನು ಹಾಕೋದ್ರಿಂದ ನಮಗೆ ಇಲ್ಲಿ ಹಿಟ್ಟು ಕೂಡ ಎಲ್ಲೂ ಮೆತ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ಕೋಬೇಕು. ನೋಡಿ, ಇಲ್ಲಿ ಚೆನ್ನಾಗಿ ಎಲ್ಲ ಕಡೆಯೂ ಎಣ್ಣೆಯನ್ನು ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಈ ಹಿಟ್ಟು ಕೂಡ ಇಲ್ಲಿ ಮುಚ್ಚಳ ಮುಚ್ಚಿನೇ ನಾನು ಇದನ್ನು ತಣ್ಣಗೆ ಮಾಡ್ಕೊಂಡಿದ್ದೀನಿ. ಅದು ಪೂರ್ತಿಯಾಗಿ ತಣ್ಣಗೆ ಮಾಡ್ಕೋಬಾರ್ದು, ಬೆಚ್ಚಿಗಿರುವಾಗಲೇ ನಾವು ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಇದನ್ನು ನಾವು ಉಂಡೆ ಕಟ್ಕೋಬೇಕು. ತುಂಬ ನಾದೋದಾಗಲಿ ಆ ಥರ ಏನು ಮಾಡೋದು ಬೇಡ. ಸ್ವಲ್ಪ ನೋಡಿ, ಈ ಥರ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಅಕ್ಕಿ ಉಂಡೆಯಲ್ಲಿ ರೆಡಿ ಆಗುತ್ತೆ. ನೋಡಿ, ಚೆನ್ನಾಗಿ ಈ ಥರ ಮಾಡ್ಕೊಳ್ಳೋಣ. ಕೈಗೆ ಮಾತ್ರ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ, ಆವಾಗ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಸ್ವಲ್ಪ ದಪ್ಪ ದಪ್ಪ ಉಂಡೆಯನ್ನಾಗಿ ತಗೊಳ್ತಾ ಇದ್ದೀನಿ ನಾನು. ನಾವಿದನ್ನು ಹಬೆಯಲ್ಲಿ ಬೇಯಿಸೋದಾಗಲಿ ಆ ಥರ ಎಲ್ಲ ಏನು ಮಾಡೋದು ಬೇಕಾಗಿಲ್ಲ, ತುಂಬ ಸುಲಭವಾಗಿ ಇದನ್ನು ನಾವು ಮಾಡ್ಕೋಬೋದು. ನೋಡಿ, ನಾನು ಇವಾಗ ಎಣ್ಣೆಯನ್ನು ಹಚ್ಚಿ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ 1¼ ಭಾಗದಷ್ಟು ಹಿಟ್ಟನ್ನು ಇದರೊಳಗಡೆ ಹಾಕ್ಕೊಳ್ಳೋಣ. ಇವಾಗ ನಾನು ಇದನ್ನು ಉಳಿದಿರುವ ಹಿಟ್ಟನ್ನು ನಾವು ಮುಚ್ಚಳ ಮುಚ್ಚಿ ಇಟ್ಬಿಡೋಣ, ಯಾಕಂದರೆ ಹಿಟ್ಟು ಒಣಗಬಾರ್ದು ನಮಗೆ. ಇಲ್ಲಿ ನಾನು ಇದನ್ನು ಮುಚ್ಚಳ ಮುಚ್ಚಿಕೊಳ್ತಾ ಇದ್ದೀನಿ. ನೋಡಿ, ಟೈಟಾಗಿ ಮುಚ್ಚಳ ಮುಚ್ಚಿಕೊಂಡು ಇವಾಗ ನಾನು ಇಲ್ಲೊಂದು ತವ ಇಟ್ಕೊಂಡಿದ್ದೀನಿ. ತವ ಬಿಸಿ ಆದಮೇಲೆ ಇದಕ್ಕೆ ನಾನು ಎಣ್ಣೆಯನ್ನು ಹಾಕಿ ಸವರ್ಕೊಳ್ತಾ ಇದ್ದೀನಿ. ನೋಡಿ, ಲೈಟಾಗಿ ನೀವು ಎಣ್ಣೆಯನ್ನು ಸವರ್ಕೊಂಡ್ರೆ ಸಾಕು. ಇವಾಗ ನೋಡಿ, ನೀಟಾಗಿ ಈ ಥರ ಹೊತ್ಕೋಬೇಕು. ನಾವು ಚಕ್ಲಿ ಎಲ್ಲ ಮಾಡುವಾಗ ನಿಧಾನವಾಗಿ ಮಾಡ್ಕೊಳ್ತೀವಿ ನೋಡಿ, ಅದೇ ಥರ ಇದನ್ನು ಕೂಡ ಮಾಡ್ಕೋಬೇಕು. ಮಧ್ಯದಲ್ಲಿ ಇದು ತುಂಡಾಗಬಾರ್ದು, ಆ ಥರ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ನಾನು ಈ ತವದಲ್ಲಿ ಒಂದು 3 ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ. ನಾನಿಲ್ಲಿ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ತಾ ಇದ್ದೀನಿ. ಹಾಕ್ಕೋಬೇಕಾದ್ರೆ ಇಲ್ಲಿ ಮಧ್ಯದಲ್ಲಿ ತುಂಡಾಗಬಾರ್ದು, ಆ ಥರ ನೋಡಿಕೊಂಡು ಹುಷಾರಾಗಿ ಮಾಡ್ಕೋಬೇಕು.
ನಾವು ಇದನ್ನು ಜಾಸ್ತಿ ಹೊತ್ತು ಬೇಯಿಸಬೇಕು ಅಂತ ಏನಿಲ್ಲ, ಯಾಕಂದರೆ ಆಲ್ರೆಡಿ ಅದು ಬೆಂದಿರೋ ಹಿಟ್ಟಾಗೋದ್ರಿಂದ ಒಂದು 2 ನಿಮಿಷ ನಾವು ಬಿಟ್ಟರೆ ಸಾಕು ಇದನ್ನು. ನೋಡಿ ಇವಾಗ ಒಂದು 2 ನಿಮಿಷ ಆದಮೇಲೆ ಪುನಃ ನಾವು ಇದನ್ನು ತಿರುಗಿಸಿ ಇನ್ನೊಂದು ಸೈಡ್ ಕೂಡ ಇದೇ ಥರ ಬೇಯಿಸ್ಕೊಳ್ಳೋಣ. ಒಂದು ಸೈಡ್ ಆಯಿತು, ಇನ್ನೊಂದು ಸೈಡು ಅಷ್ಟೇ ಮುಚ್ಚಳ ಮುಚ್ಚಿ ಇಟ್ಬಿಡೋಣ. ಬೇಗನೆ ಆಗುತ್ತೆ ಈ ಥರ ಒಂದು ನಾವು ಮಾಡೋದ್ರಿಂದ. ಇವಾಗ ಇದನ್ನು ತೆಗೆದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಈ ಥರ ನಿಮಗೆ ಚಿಕ್ಕ ಚಿಕ್ಕದಾಗಿ ಬೇಡ ಅಂದರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕೂಡ ನೀವು ಇದನ್ನು ಮಾಡ್ಕೋಬೋದು. ನಾನು ಇವಾಗ 2ನೇ ಸಲ ಸ್ವಲ್ಪ ದೊಡ್ಡದಾಗಿ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿ ಇಟ್ಕೊಂಡು ನೀಟಾಗಿ ಈ ಥರ ರೌಂಡ್ಗೆ ಹಾಕ್ಕೋಬೇಕು. ತುಂಬ ದೊಡ್ಡದಾಗಿ ಮಾಡಲಿಕ್ಕೆ ಹೋಗಬೇಡಿ, ಒಂದು ಮೀಡಿಯಮ್ ಆಗಿ ನೀವು ಮಾಡಿಕೊಂಡ್ರೆ ಸಾಕು. ನೋಡಿ ಇಷ್ಟಾದರೆ ಸಾಕು. ನೋಡಿ ಈ ಒಂದು ಹೊತ್ತು ಶಾವಿಗೆಗೆ ತೆಂಗಿನ ಹಾಲಲ್ಲಿ ತಿಂದರೆ ಅಂತ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ 2 ಸೈಡ್ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ 2 ಸೈಡು ಮಾಡ್ಕೊಳ್ಬೇಕು. ಇವಾಗ ಹೊತ್ತು ಶಾವಿಗೆ ರೆಡಿಯಾಗಿದೆ. ನೋಡಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಇದೇ ಥರ ಒಮ್ಮೆ ಟ್ರೈ ಮಾಡಿ ಈಸಿಯಾಗಿ ಮಾಡ್ಕೋಬೋದು. ಇದರ ನಾವು ಅಬೇಲಿ ಬೇಯಿಸೋದು ಬೇಡ, ತವದಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಇದರ ನಾವು ಚಟ್ನಿ ಜೊತೆನೂ ತಿನ್ಬೋದು, ಚಿಕನ್ ಸಾರು ಮಟನ್ ಸಾರು ಅದರಲ್ಲೂ ಕೂಡ ಇದು ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟೊಂದು ಸುಲಭವಾಗಿ ನಾವು ಇದನ್ನು ಮಾಡ್ಕೋಬೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಸವಿತಾ.